ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದಿದಾಯಿತು. ನಾನಾ ವೇಷವನಂತು ಅನೇಕರನ್ನು ಕೊಂದಿದಾಯಿತು. ನಿನ್ನ ಚಾರುತನದಿಂದ ಅನೇಕ ಗೋಪಿಕ ಸ್ತ್ರೀಯರನ್ನು ಮರುಳುಗೊಳ್ಳಿದಾಯಿತು. ಇದೆಲ್ಲ ಸಾಲದೆ ಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೆ? ಛ, ನೇರವಾಗಿ ನೀನು ನನ್ನ ಅರಮನೆಗೆ ಬರುವನೆಂದು ಸಕಲ ಸಾಮ್ರಾಜ್ಯಗಳನ್ನು ಸಿದ್ಧಪಡಿಸಿಕೊಂಡಿದೆ. ಆದರೆ ನಿನ್ನ ಹುಟ್ಟು ಗುಣಾನುಸಾರವಾಗಿ ಒಬ್ಬ ದಾಸಿ ಪುತ್ರನ ಮನೆಗೆ ಹೋದಂತೆ. ಅದೇನಲ್ಲಿ ನೀನು ಬಂದ ಸಮಾಚಾರವೇನು? ಮುರಾರಿಯ ಸಭೆಗೆ ಬಂದ ಮುಖ್ಯ ಉದ್ದೇಶವೇನು? ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೋ, ನನಗೆ ಬೇಸರವಿಲ್ಲ. ಆದರೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಹಾಗೆ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಓಹೋ, ಆಗಬಹುದು. ರಾಜ್ಯದ ವಿಚಾರವಿನ ಮತ್ತೇನು ಬೇಕಾದರೂ ತಿಳಿಸಬಹುದು. ರಾಜ್ಯ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಅಂತೆಯೇ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ದುರ್ಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ಪಾಂಡವರು ಅಂತ ಸಾಹಸಿಗಳೇ ಆದರೆ ಯುದ್ಧ ಮಾಡಿ ಪಡೆಯಲಿ, ಇಲ್ಲವಾದರೆ ಏಡಿಗಳಂತೆ ಪುನಃ ಕಾಡಿಗೆ ಹೋಗಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪನ್ನು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ವಿನಯವಾದ ವಚನಗಳನ್ನು ಕೇಳಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಈ ಎಲ್ಲಾ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯ ಆಡಿದವರೆಲ್ಲ ಮರಳಿ ಬರರೋ? ಧರಣಿಯ ಆಡಿದವರೆಲ್ಲ
ರಾಯ ಬಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದೆ. ದುರ್ಯೋಧನ, ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಹಾದರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ ನೀವು ಸುಮ್ಮನೇರಿ, ಏತಕ್ಕೆ ಅನುಜನಾಡು ಪಂತ ಕುರುಪ, ಏತಕ್ಕೆ ಅನುಜನಾಡು ಪಂತ ಏತಕ್ಕೆ ಅನುಜನಾಡು ಪಂತ ಕುರುಪ, ಏತಕ್ಕೆ ಅನುಜನಾಡು ಪಂತ ಸಲ್ಲದು ವೈರ ಸಾಧಿಸದಿರು ಚಲ ಸಲ್ಲದು ವೈರ ಸಾಧಿಸದಿರು ಚಲ ಸಲ್ಲದು ವೈರ ಸಾಧಿಸದಿರು ಚಲ ಇರವಲ್ಲ ವೈಭವ ಅಂತಿನ ವೀರ
ವೀರವಲ ವೈಭವ ಅಂದಿನ ವೀರಾಜ ಏತಕ್ಕೆ ಅನುಜರಾಜನು ಬಂದ ಕುರುಪ ಏತಕ್ಕೆ ಅನುಜರಾಜನು ಬಂದ ಗುರುಳರ ಬೋಧೆಗೆ ಕಿವಿ ಒಡದಿರು ಜೊತೆ ಬೋಜೆಗೆ ಕಿವಿ ಒಡದಿರು ಜೊತೆ ಗುರುಳರ ಬೋಜೆಗೆ ಕಿವಿ ಒಡದಿರು ಜೊತೆ ನ್ಯಾಯವ ಮುಳಿಸಿ ಜಗವನೆ ಪಾಲಿಸುವ ಏತಕ್ಕೆ ಅನುಜರ ಪಂತ ಕುರುಪ ಏತಕ್ಕೆ ಅನುಜರ ದುರ್ಯೋಧನ ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅವರನ್ನು ನಿರಾಕರಿಸಬೇಡ. ಪಾಂಡವರೇನು ಅಂದಿರೇ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಥ ರಾಜವನ್ನು ಕೊಟ್ಟು ಅವರನ್ನು ಆಧರಿಸುವುದು ಇದೇ ನನ್ನ ಅಭಿಮತ. ಹೌದು, ನೀವೊಂದು ಮನೆಯಲ್ಲಿ ದುರ್ಯೋಧನ, ಈ ವಿಚಾರದಲ್ಲಿ ನೀನು ಬಹಳ ಆಲೋಚಿಸಬೇಕಾಗಿದೆ. ಯಾರು ಯಾರು ಮಾತನಾಡ್ತಾರೋ? ಓ ದಾಸಿ ಪುತ್ರ, ಏನರ ಮಹಾಶಯ ಚೇತಪ್ಪ ಏನ್ ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ನಡೆಯಲೇ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಕೇಳು, ರಾಜ್ಯ ಮದದಿಂದ ನೀನು ಗರ್ವಿತನಾಗಿರುವೆ, ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಕೇಳು, ಆಚಾರ್ಯ ದ್ರೋಣರು, ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತಲೂ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲವನ್ನು ನೀನೇ ಅನುಭವಿಸು. ನಿನಗಿಚ್ಛೆ ಇದ್ದಷ್ಟು ಭೂಮಿಯಾದರೂ ಆ ಪಾಂಡವರಿಗೆ ಕೊಡು, ಅವರು ಅಷ್ಟಕ್ಕೇ ತೃಪ್ತಿ ಹೊಂದುವರು. ಇದೇ ನನ್ನ ಅಭಿಮತ. ಚೇತಪ್ಪ, ಈ ಮಾತನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಪಿತಾಮಹರಿಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡಿರುವ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದಂಗೇ ಮಾತನಾಡುತ್ತಿರುವೆ. ಸಂಧಿಯ ನೆಪದಿ ಪಾಂಡವರ ಇದ ಬಯಸಿ ಬಂದಯ. ನೆಪದಿ ಪಾಂಡವರ ಹಿತ ಬಯಸಿ ಬಂದಯ. ಭೀಷ್ಮ ದ್ರೋಣ ವಿಧಿರಾದಿಗಳು, ಭೀಷ್ಮ ದ್ರೋಣ ವಿಧಿರಾದಿಗಳು ಮರಮೆತ್ತುವಂತೆ ನೀ ನಟಿಸಿದೆಯ ಅಟವಾದಿಯು ನಾನೆಂದು ತಿಳಿದು, ಅಟವಾದಿಯು ನಾನೆಂದು ತಿಳಿದು ಬಂದ ದೋರಿಯ ನಿಡಿವುದು ಉಚಿತವ. ಕೃಷ್ಣ ಕೃಷ್ಣ ಮೋಹನ್ ಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಚಾಗ್ನೀಯವಾಗಿ ಮುಗಿಸಿದೆ. ನಿನ್ನ ಮಾತಿಗೆ ಮರಳಾಗಿ ಒಳಂಬಡಿಸುವ ಬುದ್ಧಿ ನಾನು ಈ ಸಿಯೋದನಲ್ಲ. ಇದು ಶುದ್ಧ ಶಕ್ತಿಯ ರಕ್ತ, ಸ್ವಾಭಿಮಾನದ ಸೋನ್ನತೆ ಕ್ವಾಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಹಂಕಾರದ, ದುಸ್ಸಹವಾಸದ, ದುರಾಶಯದ ಸ್ವಾಭಿಮಾನ ವಿಚಾರ ಮಾಡು ಪರಮೇಶ್ವರ. ವೇಷ್ಣು, ಸಾಕು ಮಾಡು ನಿನ್ನ ವಾಕ್ಯತ್ವವನ್ನು, ಅದು ನಾನು ಚೆನ್ನಾಗಿ ಬಲ್ಲೆ. ಏನಂದೆ? ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ಆಗಲ್ಲ ಕೃಷ್ಣ, ಹೇಳವನೇ ಕೇಳು. ಈ ದುರ್ಯೋಧನನ್ನು ಸದೇ ಬಡಿಬೇಕೆಂದನಲ್ಲವೇ?
ಬಂಡಿ ಬಂಡಿ ಕೂಡಲು ತಿನ್ನುವ ಲಾಂಡ ಭೀಮ ಲೋಕೈಕ ವೀರನಾದ ನನ್ನ ಮಿತ್ರ ಕಾಂಡವನ್ನು ಒಲಿಸಬೇಕೆಂದನಲ್ಲವೇ ಓ ನಿನ್ನ ಪುಂಸಕ ಅರ್ಜುನ ಅದ ಸಂಸ್ಕಾರ ನಿನ್ನಂತ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು ಅದು ದುಸ್ಸವಾಸ ಈ ದುರ್ಯೋಧನ ದುಸ್ಸವಾಸನನ್ನು ಪುಡಿ ಪುಡಿಗೈದು ಪರದ ಖಂಡದಲ್ಲಿ ತಮ್ಮ ಧ್ವಜಾಪದಕೆಯನ್ನು ಆರಿಸಬೇಕೆಂದರಲ್ಲವೇ ಅದು ದುಸ್ಸವಾಸ ನಾವೇ ಸಮರ್ಥರು ನಾವೇ ಜಯಶಾಲಿಗಳು ಅಂದುಕೊಂಡರಲ್ಲವೇ ಆ ಪಾಂಡವರು ಅದು ದುರಾಭಿಮಾನ ಹೆಚ್ಚಾನೆ ಕೃಷ್ಣ ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರವು ಚಲಿಸದು ಕಂಠ ಘೋಷಣೆಯಿಂದ ಪ್ರಯೋಜನವಿಲ್ಲ ಕೊನೆಯಲ್ಲಿ ಚಲ ಚಲವನ್ನು ಬಿಡುವನಲ್ಲ ಈ ಚಲದಂಕಮಲ್ಲ ತಿಳಿಯದೆ ವಿಚಾರವೆಲ್ಲವೂ ನನಗೇನು ಸಮಯ ಇಲ್ಲ ನೀನೇನು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕ್ರೋಧಾಸ್ತಿಗಳು ಇಂತಹ ಯುದ್ಧವಿರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ ಶಾಂತವಾಗುವುದಿಲ್ಲ ಸಿದ್ಧವೆಂದು ಆ ಪಾಂಡವರಿಗೆ ತಿಳಿಸಿಬಿಡು ಬಲಾಹೋದರ ಕರ್ಣ ಇದಕ್ಕೆ ನಿನ್ನ ಅಭಿಮತ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ ಅರ್ಜುನನ ಮೇಲೆ ಅಗೆಯ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ ರಾಜೇಂದ್ರ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂಥ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಪರಂತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ ಕರ್ಣ ನೀನು ಅವರಂತೆಯೇ ಮಾತನಾಡುತ್ತಿರುವೆಯ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿರುವೆಯ ಯೋಚಿಸಿ ನೋಡು ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕೋದಾಸನಾದೇ ಎಣಗಿ ಫಲಿಸಿತು ಓರ ಸಮರ ಆ ಧರ್ಮದ ನುಡಿಗಳನ್ನು ನುಡಿಯುತ್ತಿರುವ ಯಾ ಜನಾರ್ದನ ಕಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ ಕಲ್ಲದು ಎಲ್ಲ ವಿಷಯವ ಬಲ್ಲವನೇ ತಲ್ಲದು ನಿನಗೆ ಬಲ್ಲವನೇ ಪಾಂಡು ತನೆಯರ ಹಿತವನ್ನು ಬಯಸುತ್ತ
ತನೆಯರ ಹಿತವನು ಬಯಸುತ ತಂದೆಯ ನಾಟಕ ಆಡಲೆಂದು ಬಂದೆಯ ತಂದೆಯ ನಾಟಕ ಆಡಲೆಂದು ಬಂದೆಯ ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ಅಟವಂತರು ನಾವು ದುರದೊಳು ಪಾತನ ಶಿರವನು ಕಡಿಯುವೆ ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ಬಾಬಾ ಆದ ಅರ್ಜುನ ಮೇಲೆ ಪ್ರೇಮದಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ನಿನ್ನದು ಸ್ವಾರ್ಥಾಭಿಮಾನವೋ ಅಥವಾ ಪ್ರಭು ಕೌರವೇಶ್ವರನಿಗಾಗಿ ನನ್ನೀ ತನುಮನಗಳನ್ನು ಅರ್ಪಿಸಲು ಸಿದ್ಧನಾಗಿರುವ ನನ್ನದು ಸ್ವಾರ್ಥಾಭಿಮಾನವೋ? ವಿಚಾರವನ್ನು ಮಾಡು ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ನಾನು ಒಪ್ಪುವುದಿಲ್ಲ. ನಿನ್ನ ದರ್ಪದ ನುಡಿಗಳಿಂದ ಯದುಪತಿಯ ಕಂಠ ಬಿಗಿದಪ್ಪಿದಂತಾಯಿತು. ಓಹೋ ಓಹೋ, ಮೇರೆ ಮಿರಿತು, ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನೆ ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ದಿವ್ಯ ರಾಜಿಸುವ ಸಹೋದರರ, ಸಮಾನ ಶೌರ್ಯ ಸಾಹಸ ದಿವ್ಯ ರಾಜಿಸುವ ಸಹೋದರ, ನಿರಾಕರಿಸದಿದೈ ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ, ಕರೆಸಿ ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ಭೈರವನೆ ನೀಗಿ ನಿನ್ ಸೈರಣೆಯ ತಾಳೈ, ಭೈರವನೆ ನೀಗಿ ನಿನ್ ಸೈರಣೆಯ ತಾಳೈ, ಬಾಳೈ ಬಲು ಧರು ಮನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪೊರೆ, ಬಾಳೈ ಬಲು ಧರು ಮನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪೊರೆ. ಈ ದರೆಯ ಭಾರತ ಭೂಮಿ ಜಯ ಸೀ ದುರಾಶ, ಸಮಾನ ಶೌರ್ಯ ಸಾಹಸ ದಿವ್ಯ ರಾಜಿಸುವ ಸಹೋದರ, ನಿರಾಕರಿಸದಿರೈ ಭಾರತ ಭೂಮಿ ಜಯ ಸೀ ದುರಾಶ, ಜಯ ಸೀ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು.
ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬಿಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಇದು ಸಂಧಿಗೆ ಸುಸಮಯ. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ನಾರ ಸಲುವಾಗಿಯೋ ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಸಮಸ್ತ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದು ರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತು ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದು ಅಧರ್ಮದ ಕಾರ್ಯವು. ಕೇಳವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ನನ್ನ ಹೊರತು ಮತ್ತಿನ್ನಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರು ಚಾತ್ರ ಧರ್ಮವಿಯುವುದೇ ಆಡಿ ಪಾಂಡವರಲ್ಲಿ ಕೃಷ್ಣ ಚಾತ್ರ ಧರ್ಮವಿಯುವುದೇ ಆಡಿ ಪಾಂಡವರಲ್ಲಿ ರೌಡಿಯೊಳಗವರೆಂದು ಶ್ರೇಷ್ಠರ ನಿಪರೈ ನೋಡದ ನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದ್ದನಲ್ಲವಾ ಅರಿತು ನೀನಿದ್ದನಲ್ಲವಾ ಭ್ರಾಂತಿ ಮೂಡಿಸೆಯ ಮುಕುಂದ ಭ್ರಾಂತಿ ಮೂಡಿಸೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಶಕ್ತಿಯ ಧರ್ಮ ಅರ್ಥ ಕಾಮ ಮೋಕ್ಷ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ ಭಯಪಡಲಾಗದು ಭಯಪಡಲಾಗದು. ಸ್ಥಿರನಾಗಿ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನೀನು ಮಾಡಿದ ಅಪರಾಧಗಳೇನೆಂದು ಕೇಳುವೆಯೋ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೇಳಿದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುನುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷ ಪ್ರಾಸನ, ಸರ್ಪ ಬಂಧನ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಹೋಗಲಿ, ನಮ್ಮ ಐದು ಜನಗಳಿಗೆ ಇಂದ್ರಪ್ರಸ್ಥಾದಿ ಐದು ಊರುಗಳನ್ನಾದರೂ ಕೊಡುವೆಯಾ? ಕೃಷ್ಣ, ಐದು ಗ್ರಾಮಗಳೇತಕ್ಕೆ ಹಿಂದೆ ಭಿಕ್ಷೆ ಬೇಡ ಅಳೆಯುತ್ತಿದ್ದ ಐವತ್ತು ಹಳ್ಳಿಗಳು ಸಿದ್ಧವಾಗಿರು. ಅಲ್ಲಿಗೆ ಬೇಕಾದರೂ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಬೇಕು. ಕೃಷ್ಣ, ಭಿಕ್ಷಾ ಪಾತ್ರೆಯನ್ನು ಕೊಡಬೇಕು, ತೆಗೆದುಕೊಂಡು ಹೋಗಿ ಆ ನಿನ್ನ ಮಿತ್ರರಾದ ಪಾಂಡವರಿಗೆ ಕೊಡು. ರಾಜ್ಯದ ಎಲ್ಲಿಯಾದರೂ ಭಿಕ್ಷೆ ಬೇಡಿಕೊಳ್ಳಲಿ. ದುರ್ಯೋಧನ, ದುಡುಕಬೇಡ, ದುಡುಕಿ ದುಃಖಿಸಬೇಡ, ದುರ್ಗತಿ ಹೊಂದಬೇಡ. ಈ ವಿಶಾಲವಾದ ಜಗತ್ತನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಮ್ಮ ಭೀಮಸೇನನೋ ಮಹಾ ಹೊರಟ, ಯಾರಿಗೂ ಲೆಕ್ಕಿಸತಕ್ಕವನಲ್ಲ. ಆತನಿಗಾದರೂ ಒಂದು ಗ್ರಾಮವನ್ನು ಕೊಡಯ್ಯ. ಕೃಷ್ಣ, ಒಂದು ಗ್ರಾಮವೇ ಕಟ್ಟನು ಸರಿ ಕಟ್ಟ ಕಡೆಯಾಗಿ ಕಾಡುಗಟ್ಟಬೇಕೆಂದು ಕಟ್ಟಡದ ಕಟ್ಟಡ ಕಚ್ಚದೆಯ ವೀರ ಈ ಕಾಲವೇಶ್ವರನ
ಇದ್ದರೂ ಸರಿ ಅಷ್ಟೈಶ್ವರ ಸಂಪನ್ನ ಚಳದಂತ ಮಲ್ಲ ಅಭಿಮಾನನೆಂಬ ನಾನು ಮೊಸಳದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಬರಲು ಸರಿ ಚಳವನ್ನು ಬಿಡ ನೆಲವನ್ನು ಪಡೆ ಗೆಲ್ಲಲಿ ಅವ ರಾಜವ ಶ್ರೇಷ್ಠ ನಾನು ರಾಜಲೋಭಿ ಒಂದು ಊರಲ್ಲಿ ಒಂದು ಗೋಪಾದ ಇಡುವಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವು ಕೊಲೆಗಾರರು ಕೊಲೆಯಲ್ಲಿ ಚಲ ಚಲವನ್ನು ಬಿಡುವನಲ್ಲ ಈ ಚಲದಂಕ ಮುಳ್ಳ ತಿಳಿಯದೆ ವಿಚಾರವೆಲ್ಲವೂ ನನಗೇನು ಸಮಯವಿಲ್ಲ ನೇನೇನ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುವಂಶದ ಕಳಂಕ ಸ್ವರೂಪ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸುವುದು ಅನಿಸಿದವೇ ಯದೋಂಶ ಕಳಂಕ ಸ್ವರೂಪ ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾನೇ ನಿರ್ಧರಿಸಬೇಕು ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನೇ ಕೊಟ್ಟಿದ್ದೇನೆ ಯಾರಿಗೋ ಮತ್ತಿನ್ಯಾರಿಗೆ ಸಾರ್ವಭೌಮರಿಗೆ ಏನೆಂದು ಅದು ನನ್ನ ಬಾಯಿಂದ ಹೇಳಬೇಕೆ ಸಾರ್ವಭೌಮ ಕೃಷ್ಣ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನೇ ನೀಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಸಲಹೆ ನೀಡಿದ್ದಾರೆ ನಿಮ್ಮ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು ಹೌದು ಹೌದು ಅದ್ಭುತವಾದ ಸತ್ಕಾರಕ್ಕೆ ಅದು ಅದ್ಭುತವಾದ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ ಸ್ವೀಕರಿಸು ಚೆನ್ನಾಗಿ ಸ್ವೀಕರಿಸು ಸಾಲದು ಶೋಷಣ ತೆಗೆದು ಬಾರ್ದವನ ಬಂಧಿಸು ಕೃಷ್ಣನು ಕತಿ ಬೇಡೈ ಸುಯೋಧನನೆ ತೋರಿಗ ಕಾತಿಗಳು ಸೈರಣೆ ಕತಿ ಬೇಡೈ ಸುಯೋಧನನೆ ತೋರಿಗ ಕಾತಿಗಳು ಸೈರಣೆ ಅದೇ ಕಿಂದೇ ಅದೇ ಮಾತ ಬಗಡವೆ ಅದೇ ಕಿಂದ ಬಗಡವೆ ಅದೇ ಮಾತ ಬಗಡವೆ ಕುಲಹೀನ ಕುಲದ ಕದನದಲ್ಲಿ ನಿನ್ನ ಪದವನಡಗಿಸ ಕದನದಲ್ಲಿ ನಿನ್ನ ಪದವನಡಗಿಸ ಚದುರರಿ ಅರ್ಪರುಣೆ
ಬಯಸುವಿರೋ ಮಂದಮತಿಗಳಿರಾ? ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಉರಿ ಬಿಸಿಲ ತಾಪಕ್ಕೆ ಜಲನಿಧಿಯು ಬತ್ತುವುದೇ, ಸುರಿವ ಸೋನೆಯ ಮೊಳಗೆ ಕಾರ್ಗಿಚ್ಚು ಹಾರುವುದೇ, ನರಿ ಮಾಡ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಬಿರುಗಾಳಿ ಬಡಿತಕ್ಕೆ ಕಾರ್ಮೋಡ ಕುಗ್ಗುವುದೇ, ನಾಂ ಧರಿಸಿರ್ಪ ಈ ಚಕ್ರವಂಬಿಕೊಡೆ ಕೇ ಶತಕೋಟಿ ದುರ್ಯೋಧನರು ಹತರಾಗುವಾಗ ಎನಗೆ ಭಯ ಉಂಟೆ ಮರುಳೇ ಏ. ದುರ್ಯೋಧನ, ನನ್ನನ್ನು ಬಂಧಿಸಲೆತ್ತಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯಾ? ವ್ಯರ್ಥ ವ್ಯರ್ಥ ನಿನ್ನಿಂದ ಆಗದು. ಈಗ ಬಂಧಿಸಿ ನನ್ನನ್ನು. ಕರ್ಣ ಪರಮಾತ್ಮ, ನಿನ್ನಲ್ಲಿ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಿದೆ ಬಾ ಕರ್ಣ. ಪರಮಾತ್ಮ, ಈ ದಿನ ನಾನು ರಾಜ್ಯಸಭೆಯಲ್ಲಿ ಆಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಶ್ರೀರಮಣಂ ಅಖಿಲ ಗುಣಗಣವಾರಿದಿ ಭವಂ ಸೋಮಂ ಸಮಸ್ತ ಜಗದಾ ಭವದಾತಂ ನಿವಾರಿಜ ಭವದಾತಂ ಆ ಈದಾರುಣಿಯೋ ನಿನಗೆ ನಾನ್ ಸಮನೆ ಉಲೈನದು ನಾನ್ ದೇವಾ ಕೃಷ್ಣ.
ಮಹಾಮೈಮನಾದ ನೀನು, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಕರೆತರಲು ಕಾರಣವೇನು ದೇವ? ಕರ್ಣ, ನಿನ್ನಲ್ಲಿರುವ ದಾನ ಧರ್ಮ ಔದಾರ್ಯಾದಿ ಗುಣಗಳು ಕುಲಹೀನನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಸುಕುಮಾರ ಬಾ ದುರದೀರ, ಸುಕುಮಾರ ಬಾ ಸುಕುಮಾರ ಬಾ ದುರದೀರ, ಸುಕುಮಾರ ಬಾ ಕುಲಗೀನ ಕವಿ ಅಂಶದಲವ ತರಿಸಿದವ ಸುಕುಮಾರ ಬಾ ದುರದೀನ, ಸುಕುಮಾರ ಬಾ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ ಮಹಾರತಿ ಕನಂದನಿಸಿ ಮನೆ ಬರವಿ ಸುತನೆ ಸುಕುಮಾರ ಬಾ ದುರದೀನ, ಸುಕುಮಾರ ಬಾ ತಳಬಳವೇತಕ್ಕೆ ಮನದ ಚಿಂತೆ ತೊರೆ, ಕರ್ಣ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ, ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ, ಗಣತರ ಬೆನಿಸಿದ ಮೇದಿನಿಯೊಳು ನೀ, ಗಣತರ ಬೆನಿಸಿದ ಮೇಗಿನಿಯೊಳು ನೀ ಮಹಾರತಿ ಕನಂದನಿಸಿ ಮೇರೆ ಬರವಿ ಸುತನೆ ಸುಕುಮಾರ ಬಾ ದುರದೀನ, ಸುಕುಮಾರ ಬಾ ಸುಕುಮಾರ ಬಾ ಕುಲವೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳೆಂದ ಮಾತ ಕವಿ ಅಂಶದಲವ ತರಿಸಿದವ ಸುಕುಮಾರ ಬಾ ದುರದೀನ, ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ. ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹಾಡುತ್ತಿರುವ ಮಾತುಗಳೆಲ್ಲವೂ ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ,
ಎಲ್ಲರೂ ನನ್ನನ್ನು ಸೂತ ಕುಲಯೀನಾ ಎಂದು ಕರೆಯುತ್ತಿರುವಾಗ ತಾವು ಮಾತ್ರ ನನ್ನನ್ನು ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿರುವೆ ಎಂದು ಹೇಳುತ್ತಿರುವಿರಿ. ಅಲ್ಲದೆ ಪರಿಹಾಸವೇನಾದರೂ ಮಾಡುತ್ತಿರುವೆಯಾ ದೇವ? ನಾನು ಮೊದಲೇ ಬಹಳವಾಗಿ ನೊಂದಿರುವೆನು. ಸಂಸವೆಂಬ ಕೂಪಕ್ಕೆ ತಳ್ಳಿ ನನ್ನನ್ನು ವ್ಯಸನಪಡಿಸಬೇಡಿ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬಹುದೇ? ಹೋ, ನನ್ನ ಭಾಗ್ಯದ ದುರ್ದೈವವೇ, ಏತಕ್ಕೋಸ್ಕರವಾಗಿ ನನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ? ಪಾತಕಿ ಜೀವನ ಸಂಕಟ ಕಾರಣ ಶೋ
ಆಧರಿಸಿ ಆಶ್ರಯ ನೀಡಿದ ಪ್ರಭು ಕೌರವೇಶ್ವರ. ಮತ್ತೊಂದು ಕಡೆ ಸಹೋದರ ವಾತ್ಸಲ್ಯವೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು, ಇವರೊಡನೆ ಯುದ್ಧ ಮಾಡಿದರೆ ರೌರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ಸ್ವಾಮಿ. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ಪಾಂಡು ಕುವರರ ಸೇರುತ್ತ ನೀನು ದರೆಯನು ಪೊರೆಯೈ ಧರ್ಮದಿ ನಿರತ ದರೆಯನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಜಿರ ಶರದರ ಶರಣರ ಪೊರೆ ಬನ್ನೆ ಸುರಜಿರ ಶರದರ ಶರಣರ ಪೊರೆವನೆ ಸುರಜಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ದಾನ ಶೂರನಿ ನಾಂತಿಯ ಬಿರುದ ಕರ್ಣ ದಾನ ಶೂರನಿ ನಾಂತಿಯ ಬಿರುದ ಮೆರಸಿ ಗಾಲಿಜ ವರಗುಣಶೀಲ ಮೆರಸಿ ಗಾಲಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಗಾಮಿ ಪರಹಿತ ಪ್ರೇಮಿ ಸುಕೃತ ಗಾಮಿ ಬಾನಿಷ್ಠಾಮಿ ಬಾನಿಸ್ಕಾಮಿ ಸುರಚಿರ ಶರದರ ಶರಣರ ಪೊರೆ ಬನ್ನೆ ಸುರಚಿರ ಶರದರ ಶರಣರ ಪೊರೆ ಬನ್ನೆ ಸುರಚಿರ ಶರದರ ಶರಣರ ಪೊರೆ ಬನ್ನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿದಳು. ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಸಂತೋಷದಿಂದ ಸಾಕಿ ಸಲುವಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡಗುವನು. ಅವರಿಂದಲೂ ಸರ್ವ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಸತ್ಯವನ್ನು ನಂಬಲು ಅಂತಹ ಸಹಜವಾದ ಆಧಾರ ಏನಿರುವುದು ಪರಮಾತ್ಮ? ಹಾ ಭೀಮಾರ್ಜುನು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ಹೀನ ಕುಲದವಲೇ ಎಂದು ಹೀ ಆಳಿಸುತ್ತಲೇ ಇರುವರು. ನಾನು ಇಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ? ತಿಳಿಯದು ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ವೃತ್ತಾಂತವು ತಿಳಿಯದು. ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕು ಉಂಟಾಗುತ್ತದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತೀ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು.
ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರು ಎಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪ್ರೀತಿಯ ಅನುಜಾತರೇ, ಪಾಂಡುರಾಜ ಕುಂತಿದೇವಿ ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನ್ನ ಪರಮ ವೈರಿ ಎನಿಸಿದ ಆ ಅರ್ಜುನನು ಕೂಡ ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಉರುಳಿ ರಕ್ತದ ಮಡಿಲಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡಿ ಹೇಗೆ ಸಹಿಸಲಿ ಅರ್ಜುನ, ಹೇಗೆ ಸಹಿಸಲಿ? ನನ್ನ ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಹಾವುತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಂಡು ಬಾಳುತ್ತಿದ್ದ ನಾನು ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದಾಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು ಪರಮಾತ್ಮ. ಹೇ ಪಾಪಿಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ದುರದೊಳ ಸಂಬಂಧಿರಂ ನಾಂ ಕೊಲ್ಲಲೇ, ಕೊಲದಾಂ ಬಿಟ್ಟೊಡೆ ಕೊಲದನಾಂ ಬಿಟ್ಟೊಡೆ ಸೌರವೇಂದ್ರ ಈದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವರೆ, ಚಲದಿಂ ಪಾರ್ಥನರುಂಡವಂ ತರಿದು ಮತ್ವಾಮಿಗೆ ಮಮ ಮತ್ವಾಮಿಗೆ ಆನಂದವಂ ಸಲ್ಲಿಸತ್ತಾಗದೆ ಪಾರ್ಥನ ಘೋರ ಸರಗೆ ನಾಂ ತುತ್ತಾಗಲೇ.